ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಅನ್ನ ಸಾಂಬಾರ್ ಜೊತೆಗೆ ಅನ್ನ ರಸಂ ಜೊತೆಗೆ ಸಖತ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಇದಕ್ಕೆ ನೋಡಿ, ನಾನಿಲ್ಲಿ ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಫ್ರೆಶ್ ಆಗಿರುವಂಥ ಮಾವಿನಕಾಯಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ, ತುಂಬ ಇಷ್ಟಪಡ್ತಾರೆ ಪ್ರತಿಯೊಬ್ಬರು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನೋಡಿ, ಮಾವಿನಕಾಯಿನ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾವಿನಕಾಯನ್ನ ಕಟ್ ಮಾಡೋ ಮುಂಚೆ ಚೆನ್ನಾಗಿ ತೊಳಿಬೇಕು. ತೊಳೆದಾದಮೇಲೆ ತೊಟ್ಟನ್ನು ತೆಗೆದು ಆಮೇಲೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ವಾಟೆ ಅಂತ ಹೇಳ್ತೀನಿ ನೋಡಿ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡೋದನ್ನು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇಟ್ಕೊಳ್ಳುತ್ತೆ. ಹಾಗೆಯೇ ಸಾಸಿವೆ ಜೀರಿಗೆ ಕೂಡ ಒಂದು ಟೀಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಏನು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋದು ಬೇಕಾಗಿಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ಇವಾಗ ನೋಡಿ, ಡೈರೆಕ್ಟಾಗಿ ಮಾವಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವಾಟೆ ಸಮೇತನೆ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಚಟ್ನಿ ಕೂಡ ಮಾಡೋಕ್ಕೆ. ಇವಾಗ ಇಷ್ಟು ಸಾಕು. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀಸ್ಪೂನಷ್ಟು. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಈ ಮಾವಿನಕಾಯಿ ಪೀಸ್ಗಳೇನಿದೆ ನೋಡಿ, ಚೆನ್ನಾಗಿ ಬೇಯಲಿ. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕು. ಕೈ ಬಿಡ್ದಂಗೆ, ಇಲ್ಲಾಂದರೆ ತಳ ಹಿಡಿಯತ್ತೆ. ಇವಾಗ ನೋಡಿ, ಇದಕ್ಕೆ ನಾನಿಲ್ಲಿ ಪುಡಿ ಬೆಲ್ಲ ಬಳಸ್ತೀನಿ. ನಾನು ನಿಮ್ಮ ಹತ್ರ ಏನಾದರೂ ಬೇರೆ ಥರ ಬೆಲ್ಲ ಇದ್ದರೆ ಅದನ್ನು ಹಾಕೋಬೋದು. ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಪೌಡ್ರ್ ಬೆಲ್ಲ ಬಳಸಿರೋದ್ರಿಂದ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವೀಟೂ ಜಾಸ್ತಿ ಇರಬೇಕು, ಖಾರನೂ ಜಾಸ್ತಿ ಇರಬೇಕಿದ್ದು. ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಏನು ಬೇಯಿಸೋದು ಬೇಕಾಗಿಲ್ಲ, ಮುಚ್ಚಳ ಮುಚ್ಚಿ ನೋಡಿ, ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು. ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಾದಮೇಲೆ ನೋಡಿ, ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇಟ್ಬಿಡಿ. ಒಂದು ಎರಡರಿಂದ ಮೂರು ನಿಮಿಷ ಅಥವಾ ತಣ್ಣಗಾಗೋವರೆಗೂ ಮುಚ್ಚಳ ಮುಚ್ಚಿಟ್ಬಿಡಿ. ನಿಮ್ಮ ಊಟ ಇನ್ನೇನು ಒಂದು ಗಂಟೆ ಬಿಟ್ಟು ಊಟ ಮಾಡ್ತೀರಾ ಅನ್ನೋದಾದರೆ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗುತ್ತೆ. ಊಟದ ಟೈಮ್ಗೆಲ್ಲ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಬಿಸಿ ಬಿಸಿಯಾಗಿ ಕೂಡ ಇದನ್ನು ಹಾಗೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ತಿಂದು ಖಾಲಿ ಮಾಡ್ತಾರೆ. ನಮ್ಮನೇಲಂತೂ ಮಕ್ಕಳು ಇದನ್ನು ಹಾಗೆ ಸುಮ್ಮನೆ ಊಟದ ಜೊತೆಗೆಲ್ಲ ಹಾಗೆ ಸುಮ್ಮನೆ ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಒಂದು ಬೇರೆ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಒಂದು ಸ್ವಲ್ಪ ಉಳಿದ್ರೂ ಕೂಡ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು, ನೆಕ್ಸ್ಟ್ ಡೇ ತಿನ್ಬೋದು. ಹೊರಗಡೆ ಒಂದು ದಿನ ಇಡ್ಬೋದು ಅಷ್ಟೇ, 2 ಡೇಸ್ ಇಡೋಕ್ಕಾಗಲ್ಲ, ತಕ್ಷಣವೇ ತಿಂದು ಖಾಲಿ ಮಾಡಬೇಕು. ಇವಾಗ ನೋಡಿ, ರುಚಿ ರುಚಿಯಾದಂಥ ಹುಳಿ ಹುಳಿಯಾಗಿ ಖಾರ ಖಾರವಾಗಿರುವಂಥ ಉಪ್ಪಿನಕಾಯಿ ರೆಡಿಯಾಗಿದೆ. ಖಂಡಿತ ಅದನ್ನು ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.